Come on, take this. Eat and enjoy. Come on. Yaar hai nino? Naan yaar anta gutta gilla. Daily idli factory banda aida aur idli dharma ko mukku hoktira. Idli factory owner Mr. Bala. Nina ya ille. Nimge inond vishaya gotilala? Helu. Come on. How is this? Who are you? Mr. Basava. Misa kitu lungi utre nane Basava, lungi kitu misa itre nane Bala. Yaradu nine na? Yeah, of course, Bala nu nane, Basava nu nane, Failu nane, Idli nane, Ibrigu appa vonde. How is this? Hey! Ninge taakat annu didre, kandidile. Nane Bala, nane Basava. ಮಾಡ್ತೀನಿ ಇಡ್ಲಿ ಎಸಿ ಲುಂಗಿ ಎರಡನು ತಾಕತ್ ಇದ್ರೆ ಕಂಡಿ ಕಂಡಿಡಿ ನೋಡೋಣ. ಕಂಸ ಏನ ಬಸವ ಕಂಸಲ್ಲೋ ಬಂದು ಕಾಟ ಕೊಡ್ತಿಲ್ಲ. ಮೀಸೆ ಹಾಕೊಂಡ್ರೆ ಬಾಲ, ಮೀಸೆ ತೆಗೆದ್ರೆ ಬಸವ, ಲುಂಗಿ ಉಟ್ಕೊಂಡ್ರೆ ಬಸವ. ಫುಲ್ ಟೋಟಲಿ ಕನ್ಫ್ಯೂಷನ್ ಕಣಯ್ಯ, ಏನ್ ಮಾಡೋದು? ಏ ಬಸವ, ನಾಳೆ ಬೆಳಗ್ಗೆ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ಬಸವ, ನೀನ್ ನನ್ನ ಹತ್ರ ಮಾಡ್ಕೊಂಡೆ ಮಾಡ್ಕೊಂತೆ ಕಣ. ಸ್ವಲ್ಪ ಚಟ್ನಿ ಹಾಕಪ್ಪ. ಏ ತಗೊಳ್ಳೋದೊಂದು ಇಡ್ಲಿಗೆ ಎಷ್ಟೆಲ್ಲ ಚಟ್ನಿ ಹಾಕ್ಬೇಕ್ರಿ? ನೋಡಪ್ಪ, ಚಟ್ನಿ ಚೆನ್ನಾಗಿರ್ತದೆ ಅನ್ಬಿಟ್ಟು ನಾವ್ ಇಲ್ಲಿ ಇಡ್ಲಿ ತಿನ್ನಕ್ ಬರೋದು. ಚಟ್ನಿ ಚಾರ್ಜ್ ಮಾಡೋದ್ವಲ್ಲ, ಅದಕ್ಕೆ ಚಟ್ನಿನ ಕರ್ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ನೋಡಪ್ಪ, ಸಂತೋಷದಿಂದ ಬಿಡ್ಸ್ಬೇಕು, ಇಲ್ಲಾಂದ್ರೆ ಮೈಗೆ ತಕ್ಕಲ್ಲ. ನಿಮ್ಗ ಇಲ್ಲ ನಿನಗೆ. ನಾಳೆಯಿಂದ ಮಾಡ್ತೀನಿ ಚಟ್ನಿ, ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಖಾರ ಮಾಡಿಸ್ಬಿಡ್ತೀನಿ. ನಾಳೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀಯಾ? ಖಾರ ಅಂದ್ರೆ ನನಗೆ ಬುಲ ಇಷ್ಟ. ಕಾರಣ ಶಿವ ಮಹದೇವ. ಇವತ್ತು ಅವರಿಬ್ರು ಬಂದಿಲ್ಲ, ಎರಡು ದೇವ್ರ ಹೆಸರು ಕಣಯ್ಯ. ಎಲ್ಲಿ ನಿಮ್ ಬಾಸ್? ಬಸವ. ಬಸವ ಅಲ್ಲ, ಬಾಲ. ಅದೇ ಬಾಲ ಎಲ್ಲಿ? ಬಾಲು ಕೋಲ, ಇವತ್ ನಿಮ್ ಕತೆ ಮುಗೀತು. ಯಾಕು? ನಿಮ್ ಬಾಸ್ ಒಬ್ನೇ ಬಂದಿದ್ದಾನೆ, ಮನ್ಸಲ್ಲಿ ಏನೋ ಕೆಟ್ಟ ಆಲೋಚನೆಗಳನ್ನೇ ತುಂಬ್ಕೊಂಡ್ ಬಂದಿರೋ ತರ ಕಾಣಿಸುತ್ತೆ. ಬರ್ಲಿ ಬರ್ಲಿ, ಯಾವ ತರ ಬಂದ್ರು ಈ ಬಾಲು ಮೀಸೆ ರಹಸ್ಯನ ಅವ್ರ ಕೈಲಿ ಬಿಡ್ಸಕ್ ಆಗಲ್ಲ. ಕೆಲ್ಸ ಮಾಡು, ಇದಕ್ಕೆರಡು ಇಡ್ಲಿ ಇಕ್ಕು, ಅವ್ರ ಕೈಲಿ ಕುಕ್ಕು. ಗೆಟ್ ಔಟ್. ತಗೊಳ್ಳಿ ಸರ್. ಯಾ ನನ್ನ ಮಗನೂ ನನ್ನ ಕೇಳೋವನೇ ಇಲ್ಲ. ನಮ್ಮ ಅಪ್ಪ ನನ್ ಮಗ, ನಾನಿಲ್ವಾ? ಏನ್ ಬೇಕು ಹೇಳಿ? ಇಡ್ಲಿ ನನ್ ಮಗ, ಚಟ್ನಿ ನನ್ ಮಗ, ಬೋಂಡ ನನ್ ಮಗ, ಬಜ್ಜಿ ನನ್ ಮಗ, ಯಾ ನನ್ ಮಗ ಬೇಕು. ಏನಯ್ಯ ಎಲ್ಲದಕ್ಕೂ ನನ್ನ ಮಗ ಸೇರಿಸ್ಕೊಂತ ಇದ್ಯಾ? ನೀವು ನನ್ ಮಗ ಶುರು ಮಾಡಿದ್ರಿ, ನಾನ್ ನನ್ ಮಗ ಮುಂದುವರೆಸ್ತೆ. ಎಲ್ಲ ಒಂದೊಂದ್ ಪ್ಲೇಟ್ ತಗೊಂಬ. ನಮ್ಮ ಹತ್ರ ಇರೋದು ಒಂದೇ ಪ್ಲೇಟು. ಏನ್ ಬೇಕು ಹೇಳಿ? ಒಂದ್ ಪ್ಲೇಟ್ ಇಡ್ಲಿ ತಗೊಂಬ. ಜಾಸ್ತಿ ಮಾತಾಡಿದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ. ಬಾಲ ಅಂದ್ರೆ ನಮ್ ಬಾಸು. ಕರಿ ಎಣ್ಣೆಲ ಬಾಯ್ ಬಿಟ್ಟು ಅವ್ನ ಎಸ್ಬಿಟ್ ಕರಿ. ಬಾಲ ಒಂದ್ಸಲ, ಬಾಲ ಎರಡ್ ಸಲ, ಬಾಲ ಮೂರ್ ಸಲ. ಏ ಎಷ್ಟಲ ಕರೆದ್ರು ಬಾಲ ಇಲ್ದರೆ ಮನುಷ್ಯನೇ ಬರೋದು. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ, ನಮಸ್ಕಾರ, ಬನ್ನಿ. ಯಜಮಾನ್ರೆ, ಅಲ್ಲಿ ಜಾಗ ವಿಶಾಲವಾಗಿದೆ, ಅಲ್ಲಿ ಹೋಗಿ ಕೂತ್ಕೋತೀರಾ? ಬಿಲ್ ನೀವೇ ಕೊಡ್ತೀರಾ? ನಮ್ಮ ತಾಯಣೆಗೂ ಕೊಡ್ತೀನಿ, ಹೋಗ್ರಪ್ಪ. ಏನು ಬ್ರಿಲಿಯಂಟ್ ಕಸ್ಟಮರ್ ಅಪ್ಪ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಸರ್, ಏನು ಒಬ್ಬರೇ ಬಂದಿದ್ದೀರಾ? ನಿಮ್ ಜೊತೆ ಇನ್ನೊಬ್ರು ಬರ್ತಾರಲ್ವಾ? ಏನಪ್ಪ ಅವ್ರ ಹೆಸರು? ಪಾಯ್ಸನ್ ಕಂಠ. ಅಯ್ಯೋ ಪಾಯ್ಸನ್ ಕಂಠ ಅಲ್ಲ ರೀ, ವಿಷ ಕಂಠ. ನಾನ್ ಆವತ್ತಿಂದ ಅವ್ರ ವಿಷ ಕೇಳ್ಬೇಕು ಅಂತಿದ್ದೆ ನಿಮ್ ಹತ್ರ. ಮೀಸೆ ಇಷ್ಟು ಸೊಗಸಾಗಿ ಬೆಳೆಯುತ್ತಲ್ಲ, ಆರು ಕೇರಲ್ಲ, ಮೂರು ಕಿಳಿಯಲ್ಲ, ಉದ್ರಲ್ಲ ಬಿಳಿ ಆಗಲ್ಲ, ಕಪ್ಪಿಗೆ ಇರುತ್ತಲ್ಲ, ಇದ್ ಹೇಗ್ ಸಾಧ್ಯ? ನಾನು ನೋಡೇ ಬಿಡ್ಬೇಕಲ್ಲ. ಸಪ್ಲೈ ಮಾಡಕ್ ಬಂದಿಲ್ಲ, ರುಬ್ಬಕ್ ಹೋಗು. ರುಬ್ಬಕ್ ಬರಲ್ಲ ಅಂತಾನೆ ಬಿಡ್ಸಕ್ ಕಳ್ಸಿದಾರೆ ಸಾರ್. ಎಂತ ಕೆಲಸ ಮಾಡ್ಬಿಟ್ಟಯ್ಯ
ಸರ್, ನಿಮ್ ಶರ್ಟ್ ಮೇಲೆ ಚಟ್ನಿ ಬಿದ್ದಿದ್ರಿಂದ ಸೇಫ್ ಆದ್ರಿ ಸರ್. ಅದೇ ಗಯ ಸರ್, ಬೇಕಿದ್ರೆ ನೀವು ಹುಲಿ ಮೀಸೆ ಎಳಿರಿ, ಆದ್ರೆ ನಮ್ ಬಾಲು ಮೀಸೆ ಎಳಿದ್ರೆ ಸಾವು ಖಚಿತ. ಎಂತಾದ್ರಿಲ್ಲ ಸುಮ್ನೆ. ಏನ್ ಸರ್ ಹಿಂಗನ್ಬಿಟ್ರಿ, ಈ ಮೀಸೆನ ಮುಟ್ಟದವ್ರಿಗೆ ಒಂದಲ್ಲ ಒಂದ್ ರೀತಿ ತೊಂದ್ರೆ ಆಗಿದೆ. ನೀನ್ ಕಾಯ್ತೀಗ, ಇಲ್ಲ ಅಂದ್ರೆ ನಿಂಗೂ ತೊಂದ್ರೆ ಆಗುತ್ತೆ. ತೊಂದ್ರೆ ಆಗಿ ಎಷ್ಟೋ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಹೌದೇನ ಸರ್, ಮೊನ್ನೆ ಯಾರೋ ಹೀಗೆ ಬಂದ ಸರ್. ಏನ್ ಸರ್ ನಿಮ್ ಮೀಸೆ ಮಿಲಿಟರಿ ಮೀಸೆ ತರ ಇದೆ ಅಂತ ಟಚ್ ಮಾಡ್ದ, ಆಮೇಲೆ ಬೈಕ್ ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಯಾವ್ದೋ ಮರಕ್ ಡಿಕ್ಕಿ ಹೊಡೆದು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾನೆ ಸರ್. ಕಂಪ್ನಿ ಕೊಡ್ತೀರಾ ಅಂತ ಪಕ್ಕದ ಬೆಡ್ಗೆ ಖರ್ಚಿ ಹಾಕೊಂಡು ಕಾಯ್ತಾ ಇದ್ದಾನೆ ಸರ್. ಬೇಡ ಬೇಡ, ನಾನು ಅವ್ರ ಕಂಪ್ನಿ ಕೊಡಲ್ಲ. ಆಮೇಲೆ ಇನ್ನೊಂದ್ ದಿನ ಸರ್ ಇನ್ನೊಬ್ಬ ಬಂದ. ಏನ್ ಸರ್, ಈ ತರ ಮೀಸೆ ಬಿಡ್ಬೇಕಂದ್ರೆ ಯಾವ ಎಣ್ಣೆ ಹಚ್ಚಬೇಕು, ಯಾರ ಕೈಲಿ ಹಚ್ಚಿಸ್ಕೋಬೇಕು ಅಂತ ಕೇಳಿ ಸೀದಾ ಬಂದ್ ಮೀಸೆ ಮುಟ್ಟೆ ಬಿಟ್ಟ ಸರ್. ಪಾಟ್ ಅಲ್ಲೇ ಕುಸ್ತು ಬಿದ್ದ. ಕುಸಿದು ಬಿದ್ದ ಅವನ ಕೈ ಮುರ್ಕೊಂಡ? ಅಲ್ಲ, ಕಾಲ್ ಮುರ್ಕೊಂಡ. ಕಾಲ್ ಮುರ್ಕೊಂಡ? ನೀನ್ ಅವ್ನ ಕೈ ಇಟ್ಕೊಂಡಿಯಲ್ಲ, ನನ್ ಕೈ ಮುರ್ಕೊಂಡೇನು ಅಂತ ಅನ್ಕೊಂಡೆ. ಇನ್ನೊಂದ್ ದಿನ ಅವ್ನ್ ಕುಂಡ್ಕೊಂಡು ಕೋಲ್ ಉಡ್ಕೊಂಡು ಬಂದ ಸರ್. ನನಗ್ ಪಾಪ ಅಯ್ಯೋ ಅನ್ಸ್ಬಿಡ್ತು, ಎರಡು ಬಿಸಿ ಬಿಸಿ ಇಡ್ಲಿ ಕೊಟ್ ಕಳಿಸ್ದೆ. ಮೀಸೆ ಹಿಂದೆ ಇಷ್ಟು ದೊಡ್ಡ ಕತೆ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲಪ್ಪ. ಮೀಸೆ ಹಿಂದೆ ಅಲ್ಲ ಸರ್, ಮೀಸೆ ಮುಂದೆ. ಇನ್ಮೇಲೆ ಇಂಥ ದುಸ್ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲಪ್ಪ. ಸರ್ ಇಡ್ಲಿ ಚಟ್ನಿ ಕೊಡ್ಲಾ ಸರ್? ಅಯ್ಯೋ ಬೇಡ ಕಡಪ್ಪ. ಹೇಳಪ್ಪ, ಬರೀ ಇಡ್ಲಿ ಕೊಡು, ಹಂಗೆ ಉಜ್ಜಿಕೊಂಡು ತಿಂತಾರೆ. ಅಯ್ಯೋ ಆಲ್ರೆಡಿ ಇದೆಲ್ಲ ಸುರಿದೋಗ್ಬಿಟ್ಟಿದೆ, ನಾನು ಅಲ್ಲೋಗಿ ಕ್ಲೀನ್ ಮಾಡ್ಕೊಂತೀನಿ. ಅಲ್ಲಿ ಅಂದ್ರೆ ಎಲ್ಲಿ ಸರ್? ಅಲ್ಲಿ ನಾ ಬರ್ತೀನಿ. ಆಯ್ತು ಸರ್, ನೀವು ಎಲ್ಲ ಒಂದ್ ಕಡೆ ಹೋಗ್ತಾರೆ, ನಿಂಗೆ ಯಾಕೋ? ಹಲೋ, ಏನೋ ಕೊಲೋ. ಮುಗೀತು ಕತೆ. ಯಾಕಪ್ಪ? ಇಲ್ಲಿ ಚೆಕ್ಕಿಂಗ್ ಮುಗೀತು, ಇನ್ ಅಲ್ಲಿ ಶುರು. ಅಲ್ಲಿಂದ್ರೆ ಎಲ್ಲೋ ನಿಮ್ ಮನೇಲಿ. ಇದೇನ್ ಸರ್ ಇದು ಹೊಸ ಡಿಸೈನ್ ಶರ್ಟು? ಯಾವ ಹೊಸ ಡಿಸೈನ್ ಶರ್ಟ್ ಅಲ್ಲ ಕಣೆ, ಶರ್ಟ್ ಮೇಲೆ ಚಟ್ನಿ ಚೆಲ್ಲೋಗಿದೆ. ತಲೆಗೆಟ್ಟ ಮಗ ಯಾವ ಚಟ್ನಿ ಚೆಲ್ಲಿದ್ದು? ಬಾಲ ಸಿದ್ಲಿ ಫ್ಯಾಕ್ಟ್ರಿಲಿ. ನೀವು ಗೂಢ ಚರ್ಕೆ ಮಾಡಕ್ ಹೋಗ್ತಿರಲ್ಲ? ಅಲ್ಲ, ನಾನೇ ಯಾಕೆ ಗೂಢ ಚರ್ಕೆ ಮಾಡಕ್ ಹೋಗ್ಲಿ. ಅಲ್ಲ ಸರ್, ಅದ್ ಯಾವ್ದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ, ಅದೇನೋ ತಗೊಂಡ್ರೆ ಚಿನ್ನ ಫ್ರೀ ಅಂತ, ಹಾಗೆ ಚಟ್ನಿ ಚಿನ್ನ ಹುಡ್ಕಕ್ ಹೋಗಿರ್ತೀರಾ? ನಾನ್ ತೊಳ್ಕೊಬೇಕು. ಇಲ್ಲಪ್ಪ, ಚಟ್ನಿ ಶರ್ಟ್ ಮೇಲೆ ಇರೋ ಚಟ್ನಿ ತೊಳ್ಕೊಬೇಕು ಬಾತ್ರೂಮ್ ಅಲ್ಲಿ. ಅಲ್ಲಿ ಹೆಸರು ಬೇಬಿ ಕೂಲ್. ಇಲ್ಲ ಇಲ್ಲ ಸರ್, ಅವನ ಫ್ಯಾಕ್ಟ್ರಿ. ಕರೆಕ್ಟ್ ಸರ್, ಎಲ್ಲ ಬಿಚ್ಚಿಬಿಡಿ ಸರ್. ಅಂಗಲ್ಲ, ಇದು ಬಿಚ್ಚಿ ಕೊಟ್ಬಿಡಿ ಸರ್, ನನ್ನ ಡ್ರೈ ವಾಶ್ ಮಾಡಿ ಬಿಸಿ ಬಿಸಿಯಾಗಿ ಐರನ್ ಮಾಡಿ ನಿಮ್ಗೆ ಬಿಸಿ ಬಿಸಿ ಕೊಟ್ಬಿಡ್ತೀನಿ. ಇಡ್ಲಿ ಹಬ್ಬ ಆಡ್ತಲ್ಲ ಆತರ ಇಡ್ಲಿಗೆ ಯಾಕಮ್ಮ ಹೋಲಿಸ್ತೀಯ ಸರ್? ಬಿಚ್ಚಿಬಿಡಿ ಗೌರಿ, ನೀನ್ ಆ ಕಡೆ ಹೋಗಮ್ಮ, ಗಂಡಸ್ರ ಹೆಂಗಸು ಬಟ್ಟೆ ಬಿಚ್ಚಬಾರ್ದು. ನೋಡಮ್ಮ, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಾಚಿಕೆ ಇದೆ, ಅದೆಲ್ಲಾನು ಇದೆ. ನೀನ್ ಅಲ್ಲೋಗಿ ತಿರುಗಿ ನಿಂತ್ಕೋ. ಸರಿ. ಹತ್ತು ಕಡೆ ತಿರುಗು. ನೀವೇ ತಾನೇ ಅಂದ್ರೆ ಹೇಳಿದ್ದು ಹೋಗಿ ತಿರುಗಿ ನಿಂತ್ಕೋ ಅಂತ? ಉತ್ತರ ದ್ರೋಹಿ. ಮಾಧವ ಮರುಸು ಧನವಾರೋ ಧನವಾರೋ ಧನವಾರೋ. ಧನ ಅಲ್ಲ ಮದನ, ಯಾರೋ ಶರ್ಟ್ ಕಿತ್ಕೊಂಡು ಕಳ್ಸ್ಬಿಟ್ಟಿದ್ದಾರೆ. ಯಾರು ಕಿತ್ ಕಳ್ಸಿಲ್ಲ, ಒಳಗಡೆ ಒಗ್ಗೆ ಕೊಟ್ಟಿದ್ದೀನಿ. ಓ, ನಿಮಗೆ ಇದೇನೋ ಲಾಂಡ್ರಿ ಬಸವ, ಈ ಕೆಲಸ ಬೇರೆ ಮಾಡ್ತಾನ? ಅದು ಬೇರೆ ಅಂದ್ರೆ ಅನ್ಕೊಂಬಿಟ್ಟಿದ್ದೆ. ನಿಮ್ ಮುಖ ನೋಡಿದ್ರೆ ನನಗೊಂದು ಕವನ ನೆನಪಾಗ್ತಿದೆ, ಅದ್ರ ಹೆಸರು ಬಗ್ಗಿ ನೋಡು. ಅಲ್ಲೇನಮ್ಮ ನೋಡ್ತಿದ್ಯಾ? ನಾನ್ ಹೇಳ್ತಾ ಇರೋದು ನನ್ನ ಕವನದ ಶೀರ್ಷಿಕೆ ಹೆಸರು ಬಗ್ಗಿ ನೋಡು ಅಂತ ಹೇಳಿದ್ದು. ಕವನ ಶೀರ್ಷಿಕೆ ಬಗ್ಗಿ ನೋಡು ಅಂತ. ಹಾಗಾದ್ರೆ ನಿಮ್ಗೆ ಅಭ್ಯಾಸ ಇದೆ ಅಂದಾಗಾಯ್ತು. ಏನು ಬಗ್ಗಿ ನೋಡೋದು? ಅಲ್ಲ, ನಿಮ್ಗೆ ಟೈಮ್ ಇದೆಯಾ ಬಗ್ಗಿ ನೋಡಕ? ಅಲ್ಲ, ನನ್ನ ಕವನ ಕೇಳೋದಕ್ಕೆ. ಶರ್ಟ್ ರೆಡಿ ಆಗಿ ಬರೋವರೆಗೂ ಟೈಮ್ ಇದೆ ಕೇಳಕ್ಕೆ, ಹೇಳಿ. ಅಯ್ಯಪ್ಪ, ಶರ್ಟ್ ಬರೋವರೆಗೂ ಏನು, ಪ್ಯಾಂಟ್ ಬರೋವರೆಗೂ ಹೇಳ್ತೀನಿ. ಬಗ್ಗಿ ನೋಡು,
ತಗ್ಗಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ಏನು ಆಗದಿದ್ರೆ ಕಿವಿಯ ಕಚ್ಚಿ ನೋಡು. ಆಗಿದೆ ಪದ್ಯ ಹುಚ್ಚಿರ್ಸಕ್ ಇನ್ನು 6 ಸಾಲ ಬೇಕು. ಈಗಾಗ್ಲೇ ಮೆಂಟಲ್ ಹಾಸ್ಪಿಟಲ್ ಗೇಟ್ ವರ್ಗೂ ಬರ್ದಿದೆ. ಈ ದರಿದ್ರ ಪದ್ಯ ಬರೆದವ್ರು ಯಾರು? ನಂದೇ ರೀ ಸೃಷ್ಟಿ. ನೀವು ಲುಂಗಿ ಫ್ಯಾಕ್ಟ್ರಿ ಇಟ್ಟಿದ್ದೀರಲ್ಲ, ಅದ್ರ ಮೇಲೂ ಒಂದು ಕವನ ಓದ್ತೀನಿ ಕೇಳೋ. ಲುಂಗಿ ಎಲ್ಲೆಲ್ಲೂ ಲುಂಗಿ, ಗಾಳಿ ಆಡುವ ಲುಂಗಿ, ಏರ್ ಕಂಡೀಷನ್ ಲುಂಗಿ. ಹಾಗಿದೆ ಕವನ ಕಟ್ಕೊಂಡು ಏನ ಗೋಳು ಗರಗಸಾಕ್ ಕೂಯ್ದಂಗ್ ಕೂಯ್ತನ್ನದಪ್ಪ. ಏ ಬಸವ, ಶರ್ಟ್ ರೆಡಿ ಆಯ್ತೇನ್ರಿ? ತಂದೆ 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 ತಗೊಳ್ಳಿ. ಬೇಸ್ ಬೀಸಾಗ ಏರ್ ಮಾಡ್ತಾ ಇದ್ನಲ್ಲ, ಒಂಚೂರು ಲೇಟ್ ಆಯ್ತು, ತಗೊಳ್ಳಿ ಸರ್. ಅಲ್ಲಯ್ಯ ನಿಮ್ ಬಾಸ್ಗೆ ಕವನದಲ್ಲಿ ಇಂಟ್ರೆಸ್ಟ್ ಇಲ್ವನಯ್ಯ? ಬಸವ ಆಲ್ರೆಡಿ ಹಾಫ್ ಅನ್ ಅವರ್ ಆಫೀಸ್ ಲೇಟ್ ಆಗಿದೆ. ನಾವ್ ಲೇಟ್ ಆಗೋಯ್ತು ಅಂದ್ರೆ ಸ್ಟಾಫ್ ಎಲ್ಲ ಲೇಟ್ ಆಗಿ ಬರಕ್ ಶುರು ಮಾಡ್ತಾರೆ. ನಡಿ, ಟೈಮ್ ಆಯ್ತು, ಹಾಕೊಳ್ಳಿ ಸರ್. ನಿಂತ್ಕೊಂಡು ನೋಡ್ತಾನೆ, ಬನ್ನಿ ಸರ್. ಅಯ್ಯೋ ದೇವ್ರ, ಏನ್ ಸರ್ ಒಳ್ಳೆ ಸರಕು ತಗೊಂಡ್ಬಂದಿನಿ, ಈಗಲೇ ಓದ್ಲೋ ನಾಳೆ ಓದ್ಲೋ? ಹೋಲ್ಡ್ ಆನ್ ಪ್ಲೀಸ್. ಗೌ ನೋಡೋ ಏನೋ ಸರಕ್ ಇದೆ ಅಂತ ಅನ್ಲೋಡ್ ಮಾಡಕ್ ಹೆಲ್ಪ್ ಮಾಡಮ್ಮ. ರೆಡಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಸರ್, ನಿಮ್ದಲ್ಲ, ಸುಮ್ನಿದೆ ಸರ್. ಒಂದ್ ನಿಮಿಷ ನೋಡಪ್ಪ, ನಿನ್ ತಂಗಿ ಇಲ್ಲ. ಏನ್ ಬಾವ ನೋಡಮ್ಮ, ನೋಡಪ್ಪ, ಈ ಅಪ್ಪ ಅಲ್ಲ ಇವರು ಏನು ಕವನ ಏನು ಹೇಳ್ತಾರಂತೆ, ನೀವು ಕೇಳಿದ್ರೆ ಒಂದು ಕವನಕ್ಕೆ 10 ರೂಪಾಯಿ ಕೊಡ್ತಾರಂತೆ. ಯಾರಿಗಿಟ್ಟು ಯಾರಿಗಿಲ್ಲ, ಬಿಟ್ ಮಾಡಿ ದುಡ್ಡು ಮಾಡಿ. ನನ್ ಕವನ ಹೇಳೋದ್ ನಾನೇ 10 ರೂಪಾಯಿ ಕೊಡ್ಬೇಕಾ? ಅದೆಲ್ಲ ಗೊತ್ತಿಲ್ಲ, ಕೊಡಿ 10 ರೂಪಾಯಿ. ಸಾಧ್ಯವಿಲ್ಲ, ಬೇರೆ ಕಡೆ ಎಲ್ಲ ಓದ್ತೀನಿ. ಯಾರು ಸಿಗ್ತಾರೆ? ಯಾರು ಸಿಗುತ್ತೆ ಅಂದ್ರೆ ಕನ್ನಡಿ ಮುಂದೆ ಓದ್ತೀನಿ. ಕನ್ನಡಿ ಕೆಳಗ್ ಬಿದ್ದು ಚೂರ್ಚೂರ್ ಆದ್ರೆ ಅಪ್ಚಕ್ನ ಮೊದ್ಲೇ ವಯಸ್ಸಾಗಿದೆ. ಯಾರ್ಗೆ? ನಿಮ್ಗೆ. ಬನ್ನಿ ಸರ್. ಗುಡ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪರವಾಗಿಲ್ಲ, ಕುತ್ಕೊಂಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಗಾದ್ರೂ ಮಾಡಿ ಇವ್ರ ಬಣ್ಣ ಬಯಲ್ ಮಾಡ್ಲೇಬೇಕು. ಯಾಕೆ ಸರ್ ನಿಮ್ಗೆ ನೀವೇ ಬೈಕೊಂತೀರಾ? ಏನಾಯ್ತು? ಆಯ್ತು ಬಿಟ್ಟಾಕಿ ಏನೋ ಅಕಸ್ಮಾತ್ ಆಗಿ ಚಟ್ನಿ ಬೀಳಿಸ್ಕೊಂಡ್ರಿ, ಒಗೆದು ಕೊಟ್ನಲ್ಲ. ವಾಟ್ ಇಸ್ ದಿಸ್? ವಾಟ್ ಇಸ್ ದ ಟೈಮ್? ನಾವು ಎಷ್ಟೊತ್ತೀರಿ ಬರೋದು ನೀವು? ಸರ್ ಈಗ ಮಾತಾಡ್ಬಾರ್ದು ಸರ್. ರೇ, 1/2 ಗಂಟೆ ಲೇಟ್ ಆಗಿ ಬಂದಿರಾ. ಕಾಲ ಸಮಯ ಪರಿಜ್ಞಾನ ಏನಾದ್ರೂ ನಿಮ್ಗೆ ಇದೆಯಂದ್ರೆ? ಅದು 3 ಇದೆ ಸರ್. ದಿಸ್ ಇಸ್ 3 ಮಚ್. ಸರ್ ನಾನು ನಿಮ್ ಜೊತೆನೆ ಬಂದಲ್ಲ ಸರ್, ನೀವು ಬಟ್ಟೆ ಮೇಲೆ ಚಟ್ನಿ ಬಿಡಿಸ್ಕೊಂಡ್ರಿ. ಚಟ್ನಿ ಚೆಲ್ಕೊಂಡ್ರೆ ಸರ್? ಎಲ್ಲಿ ಚೆಲ್ಕೊಂಡ್ರಿ? ಶರ್ಟ್ ಮೇಲ, ಪ್ಯಾಂಟ್ ಮೇಲ? ನಾನು ಎಲ್ಲಾನು ಚೆಲ್ಕೊಂತೀನಿ, ನಿಮ್ಗೇನ್ರಿ ಅದನ್ನ ಕಟ್ಕೊಂಡು. ಚೆಲ್ಕೊಳಕ್ಕೆ ನೀವು, ತೊಳ್ಕೊಳಕ್ಕೆ ನಾವು. ಸಾಕ್ ನಿಲ್ಸ್ರಿ. ವೇಸ್ಟ್ ಹಾಕಿ ಬ್ರಷ್ ಅಲ್ಲಿ ಹಲ್ಲು ಉಜ್ಜಿದ್ರಿ ಅಂತ ಗೊತ್ತು, ಎಲ್ಲಾ ಡೈಲಾಗು ಕಾಮಿಡಿ ಆಗಲ್ಲ. ಸರ್ ಏನ್ ಸರ್ ನೀವು ಹಿಂಗಂತೀರಾ? ನಾನ್ ನಿಮ್ ಜೊತೆನೆ ಬಂದಲ್ಲ ಸರ್. ಸರ್ ಹಿಂಗ್ ಮಾತಾಡಿದ್ರೆ ಶಿವ ಮೆಚ್ತಾನ? ಶಿವ ಮೆಚ್ಬೋದು, ಆದ್ರೆ ಈ ಸದಾಶಿವ ಮೆಚ್ಚೋದಿಲ್ಲ. ಯಾಕ್ರಿ ಲೇಟು? ಬೇಗ ಬಂದ್ ಕೆಲಸ ಮಾಡ್ಬೇಕನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಸರ್ ನಿಮ್ ಬಾಡಿನ ಈ ಕಡೆ ಪಾರ್ಕ್ ಮಾಡ್ತೀರಾ? ನೀ ಯಾ ಓಕೆ. ನಮ್ ಬಾಸು ಸ್ವಲ್ಪ ತಿಕ್ಲು, ಏನೇನ್ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಕ್ಕಿಲ್ಲ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಂಗಂತೀರಾ? ಇದನ್ನ ಇಲ್ಲೇ ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ಇದಲ್ಲ ಕಾಮಿಡಿ, ಈಗ ಹೇಳ್ತೀನಿ ಕಾಮಿಡಿ. ಸರ್ ಈ ಬಸವ ಯಾವಾಗಲೂ ಲೇಟ್ ಆಗಿ ಬರ್ತಾನಲ್ಲ ಆಫೀಸ್ಗೆ, ಅದಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಇವತ್ತು ರಾತ್ರಿ ಇಲ್ಲೇ ಆಫೀಸಲ್ಲಿ ತಗೊಳಕ್ಬಿಟ್ರೆ. ವೆರಿ ಗುಡ್ ವಿಷಕಂಠ, ಒಳ್ಳೆ ಟೈಮ್ ಒಳ್ಳೆ ಪಾಯಿಂಟ್ ಎತ್ಕೊಟ್ಟೆ, ನನಗೆ ಐಡಿಯಾನೇ ಇರಲಿಲ್ಲ. ಅದಕ್ಕೆ ಅಲ್ವ ಸರ್ ನಿಮ್ಗೆ ಹೊಳಸಕ್ಕೆ ಅಂತ ನಾನು ಬಲ್ಪ್ ಥರ ಇರೋದು. ವೆರಿ ಗುಡ್. ಏ ಬಸವ, ಇವತ್ತು ಲೇಟ್ ನೈಟ್ ಎಷ್ಟೊತ್ತಾದ್ರೂ ಫೋನ್ ಬರ್ಬೋದು, ನೀವು ಫೋನ್ ರಿಸೀವ್ ಮಾಡಿ ಆರ್ಡರ್ ತಗೊಬೇಕು. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನೀವು ಇಲ್ಲಿಂದ ಜಾಗ ಖಾಲಿ ಮಾಡುವಾಗಿಲ್ಲ. ಸರ್ ಸರ್ ನಡುರಾತ್ರಿ ಆರ್ಡರ್ ಕೊಡೋಕೆ ಬರೋರು ಕಸ್ಟಮರ್ಸ್ ಅಲ್ಲ ಸರ್, ದೆವ್ವಗಳು. ಕೇಳ್ರಿ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಲುಂಗಿ ಉಟ್ಕೊಬೇಕು ಅಂತ ಆಸೆ ಪಡ್ತಾ ಇದಾರೆ. ಅವ್ರಿಗೆ ರಾತ್ರಿ ಅಂದ್ರೆ ನಮಗ್ ಬೆಳಗ್ಗೆ, ನಮಗ್ ಬೆಳಗ್ಗೆ ಅಂದ್ರೆ ಅವ್ರಿಗೆ ರಾತ್ರಿ. ಸೊ ಎಷ್ಟೊತ್ತಿಗಾದ್ರೂ ಫೋನ್ ಬರ್ಬೋದು, ಫೋನ್ ರಿಸೀವ್ ಮಾಡಿ ಆರ್ಡರ್ ತಗೊಳ್ಳಿ. ಸರ್ ಪ್ರೆಸಿಡೆಂಟ್ ಇಷ್ಟು ಬೆಕ್ಕಿ ಬಿತ್ತು ಸರ್, ನಾನು ಹೇಳೋದನ್ನ ಕೇಳಿ ಸರ್. ಹೇಳೋದು ಕೇಳೋದಲ್ಲ ಕೇಳೋಂಗಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ಬರೋವರೆಗೂ ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋಂಗಿಲ್ಲ. ಎಲ್ರು ಹೋಗಿರ್ತಾರೆ, ನೀವು ಇಲ್ಲೇ ಬಿದ್ದಿರ್ಬೇಕು. ಸಾರ್ ಸಾರು ಇಲ್ಲ, ಸಾಂಬಾರು ಇಲ್ಲ, ಓನ್ಲಿ ಮೊಸರನ್ನ. ಎಕ್ಸ್ಕ್ಯೂಸ್ ಮಿ ಸರ್, ನೀವು ಹೋಗ್ರಿ, ನನ್ನ ಮುಖ ಏನ್ ನೋಡ್ತಿದ್ರ? ಅಲ್ಲಿ ಗಾಂಧಿ ತಾತ ಅವ್ರ ಮುಖ ನೋಡ್ಕೊಳ್ಳಿ, ಹೋಗಿ. ಯಾಕ್ ಸರ್ ಇದ್ದಕ್ಕಿದ್ದಂಗೆ ಈ ಶಿಕ್ಷೆ? ರೇ, ಆ ಮನುಷ್ಯನ ಮೇಲೆ ಡೌಟು ರೀ, ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ. ನಾನು ಆವತ್ತಿಂದ ನಿಮಗೆ ಚೂಚ್ತಾನೇ ಇದ್ದೀನಿ, ನೀವು ಕೇಳ್ತಾನೆ ಇಲ್ಲ. ಅದಕ್ಕೋಸ್ಕರ ಇವತ್ತು ರಾತ್ರಿ ಅವನ್ನ ಇಲ್ಲಿ ಕೂಡ ಹಾಕ್ಬಿಟ್ರೆ, ನಾಳೆ ಬೆಳಗ್ಗೆ ಹೋಗಿ ಬಾಲ ಸಿದ್ಲಿ ಫ್ಯಾಕ್ಟ್ರಿ ಹತ್ರ ನೋಡಿದ್ರೆ ಆ ಊನ ಈ ಊನ ಅಂತ ಗೊತ್ತಾಗ್ಬಿಡುತ್ತೆ. ಸರ್ ನಿಮ್ದು ತಲೆ ಅಲ್ಲ ಸರ್, ತೆಂಗಿನಕಾಯಿ. ಅಮೆರಿಕಾ ಇಂದ ಫೋನು ಒಂದಾಗ್ಲೇ ಗೊತ್ತಾಯ್ತು ಸರ್, ಡೌಟ್ ಬಂತು.
ಸರ್, ಆದ್ರೂ ಇನ್ನೊಂದು ಡೌಟ್ ಸರ್. ಐ ವಿಲ್ ಕ್ಲಾರಿಫೈ ಸರ್. ಅಮೆರಿಕದಲ್ಲಿ ಲುಂಗಿ ಯಾರು ಸರ್ ಉಡ್ತಾರೆ? ಅಲ್ಲಿ ಬಟ್ಟೆನೇ ಹಾಕಲ್ಲ ಅಲ್ವಾ? ಹಲೋ ಗೌರಿ, ಹೇಳಿಪ್ಪ. ನಾನಿವತ್ತು ಮನೆಗೆ ಬರಲ್ಲಮ್ಮ. ಏನಪ್ಪ, ಮತ್ತಿನ್ಯಾರ ಮನೆಗೆ ಹೋಗ್ತೀರಾ? ಸುಮ್ಮನಿರಮ್ಮ, ಏನೇನು ಹೇಳಿ ಆಸೆ ಹುಟ್ಟಿಸ್ಬೇಡ. ಮತ್ ಯಾಕಪ್ಪ ಮನೆಗೆ ಬರಲ್ಲ? ಏನು ಅಂತ ಹೇಳಮ್ಮ, ಫುಲ್ ಸೌರಮಂಡಲನೇ ನನ್ ಸುತ್ತಾನೇ ಸುತ್ತಾ ಇದೆ. ಶನಿ ರಾಹು ಎಲ್ಲ ನನ್ ಸುತ್ತಾನೇ ಇದಾರಮ್ಮ. ಅದೇನ್ ಕರೆಕ್ಟ್ ಆಗಿ ಹೇಳಿಪ್ಪ. ಅಮೆರಿಕದಿಂದ ಯಾವನೋ ಒಬ್ಬ ಅಪರಾತ್ರಿ ಕಾಲ್ ಮಾಡ್ತಾನಂತೆ, ಅವನ ಕಾಲ್ ನಾನು ಸ್ವೀಕರಿಸಿ. ಗೌ, ನಾನ್ ಇವತ್ತು ರಾತ್ರಿ ನಿನ್ ಜೊತೆ ಇಲ್ಲ ಅಂತ ನೀನೇನು ವರಿ ಮಾಡ್ಕೋಬೇಡಮ್ಮ. ದಿಂಬಿದೆ ತಾನೆ? ಇದೇಪ್ಪ. ಅದನ್ನ ನಾನು ಅಂತ ತಿಳ್ಕೊಂಡು ಓಕೆ? ಅದನ್ನ ತಾನೆ ಮಾಡ್ತಿರೋದು. ಎರಡು ಸೇಮ್ ಟೈಮ್ ಇರುತ್ತದೆ. ಎರಡರಲ್ಲೂ ಸೇಮ್ ಟೈಮ್. ಅಪ್ಪ ಮಾರುತಿ ಭಗವಂತ ಎಲ್ಲಿದ್ಯಪ್ಪ? ಅಯ್ಯೋ ಲೇಟ್ ಆಗ್ತಿದೆ ಕಣೋ, ಹೆದರಿಕೆ ಆಗ್ತಿದೆ ಒಬ್ಬನೇ ಇರೋದು. ಸೊಳ್ಳೆ ಕಾಟ ತಿಗ್ನೆ ಕಾಟ ನನ್ನೇನಪ್ಪ ಮಾಡಿ. ಒಬಾಮಂತೆ, ಒಬಾಮ ಅಮೆರಿಕದಿಂದ ಫೋನ್ ಅಂತೆ, ಅರಸೀಕೆರೆಯಿಂದನೂ ಬರ್ತಾ ಇಲ್ವಲ್ಲಪ್ಪ. ಈಗಲೂ ಸೇಮ್ ಟೈಮ್. ಐದು ಐವತ್ತು? ಓಯ್ಯೋ ದೇವ್ರೆ, ಅಂದ್ರೆ ಎಂಟು ಗಂಟೆ ಆಗಕ್ಕೆ ಇನ್ ಬರೀ ಎರಡು ಗಂಟೆ ಹತ್ತು ನಿಮಿಷ ಬಾಕಿ ಇದೆ. ಅಯ್ಯೋ ಭಗವಂತ, ಮುಖ್ಯ ಪ್ರಾಣ ಏನಪ್ಪ ಮಾಡ್ಲಿ? ಎಂಟು ಗಂಟೆಗೆ ಇಡ್ಲಿ ಫ್ಯಾಕ್ಟ್ರಿ ಬೇರೆ ಓಪನ್ ಆಗ್ಬೇಕು, ನಾನಲ್ಲಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತಪ್ಪ. ಮಾರುತಿ ಬಾಸ್ ಹೋಗ್ತಾರೆ, ನಾನು ಇದೀನೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ನಾನು ಇಲ್ಲ ಅಂತ ಗೊತ್ತಾದ್ರೆ ಇನ್ನು ಎಷ್ಟೊತ್ತಪ್ಪ ಈ ಗೃಹ ಬಂಧನ, ಆಫೀಸ್ ಬಂಧನ, ಏನಪ್ಪ ಮಾಡೋದು? ಅಯ್ಯೋ ಏನು ಉಳಿತಲ್ವ, ಏನಾರು ಒಂದು ಐಡಿಯಾ ತೋರ್ಸಪ್ಪ ಭಗವಂತ. ಥ್ಯಾಂಕ್ ಯು. ನಾನು ಏನು ಹೇಳಬೇಕು ಅದನ್ನ ಇದು ಹೇಳುತ್ತೆ. ಮಿಸ್ಟರ್ ಸದಾಶಿವ ತ್ರಯಂಬಕೇಶ್ವರ್ ಅವರೇ, ನನಗೆ ಸವಾಲ, ನೀವು ಲುಂಗಿ ಕೆಳಗೆ ತೂರಿದ್ರೆ ನಾನು ಲುಂಗಿ ದಾರದ ಕೆಳಗೆ ತೂರ್ಕೊಂತೀನಿ. ಜಪ್ಪಯ್ಯ ಅಂದ್ರು ನನ್ನನ್ನು ಕಂಡು ಹಿಡಿಯಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ವಾಕಿ ನೋಡೇ ಬಿಡೋಣ. ಅಪ್ಪ ಭಗವಂತ, ಮುಖ್ಯ ಪ್ರಾಣ, ನಾನು ಕರೆದು ಕೂಡ್ಲೆ ಬಂದು ಪ್ಲೇ ಬಟನ್ ಒತ್ತು ಬಿಡಪ್ಪ. ಜೈ ಶ್ರೀರಾಮ್. ನನಗೆ ಗೊತ್ತಿತ್ತು ಈಗ ಆಗುತ್ತೆ ಅಂತ, ಇವತ್ತು ನೀನ್ ಸಿಕ್ಬೀಳೋದ್ ಗ್ಯಾರಂಟಿ. ಎಲ್ಲ ಬಾಲ ಕರೆದ್ರ ಸರ್? ನೀನೇ ಇಲ್ಲಿ ಯಾಕೆ ಸರ್? ಎಲ್ಲಿ ಇಡ್ಲಿನೋ ಅಲ್ಲಿ ಬಾಲ. ಅಣ್ಣಂಗಡಿಲಿ ನಾನಿದ್ರೆ ನಿಮ್ಗೆ ಯಾಕೆ ಸರ್ ಅದೇನೋ ಗಾಬರಿ? ಸರ್ ಜಾಸ್ತಿ ಗಾಬರಿ ತಗೋಬೇಡಿ ಸರ್, ನಿನ್ನೆ ಶರ್ಟ್ ಮೇಲೆ ಚಟ್ನಿ ಚೆಲ್ಬಿಟ್ಟಿದ್ದೆ, ಇವತ್ತು ಪ್ಯಾಂಟ್ ಮೇಲೆ ಚೆಲ್ಬಿಟ್ರೆ ಕಷ್ಟ. ಅದಕ್ಕೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅಂತ ಶಾಕ್ ತಗೊಳ್ಳಿ. ಇರ್ಲಿ ಇರ್ಲಿ, ಏನ್ ಮಾಡೋದೀಗ? ಇರ್ಲಿ ಇರ್ಲಿ, ಆಫೀಸ್ಗೆ ಫೋನ್ ಮಾಡ್ಬಿಟ್ರೆ ಇವ್ನ ಬಂಡವಾಳ ಮೈಲಾಗ್ಬಿಡುತ್ತೆ. ಸರ್ ಸರ್ ಸರ್,
ಬಿಸಿ ಬಿಸಿ ಇಡ್ಲಿ ಸರ್. ಇಡ್ಲಿ ಮೇಲೆ ಬೆಣ್ಣೆನ ಹಂಗೆ ಮುದ್ದೆ ತರ ಇಟ್ಟಿದೆ, ಪೂರ್ತಿ ಕರ್ಗೋಗ್ಬಿಟ್ಟಿದೆ. ತಗೊಂಡ ಆಫೀಸ್ ಫೋನ್ ಮಾಡಿ ಗ್ರಾಚಾರ ಬಿಡಿಸಿದ್ಮೇಲೆ ಇಡ್ಲೆ. ಯಾರಿಗೆ ಸರ್ ಆಫೀಸ್ ನಲ್ಲಿ ಫೋನು? ನಿಮ್ ನಿಮ್ಗೆನಾನೇ ಮಾಡ್ಕೊಳಕ್ ನನ್ಗೇನು ಹುಚ್ಚನಯ್ಯ? ಶಟ್ ಅಪ್ ಅಂಡ್ ಸ್ಟ್ಯಾಂಡ್. ಅಪ್ಪ ಮುಖ್ಯ ಪ್ರಾಣ, ಎಲ್ಲ ವ್ಯವಸ್ಥೆ ಆಗಿದೆ, ಕರೆಕ್ಟ್ ಟೈಮ್ ಹೋಗಿ ಕಾಪಾಡುತ್ತಂದೆ. ಮಾಡಿಕೊಂಡ ಲೌಡ್ ಸ್ಪೀಕರ್. ಜೈ ಶ್ರೀರಾಮ್. ಬಸವ, ಅಲ್ಲಿದ್ಕೊಂಡು ಇಲ್ಲಿ ನನ್ನ ಹತ್ರ ಈ ಕೆಲಸ ಮಾಡಿಸ್ತಾ ಇದೀಯ? ಶಿಷ್ಯೋತ್ತಮ, ಇಷ್ಟು ಕೆಲಸ ಮಾಡ್ಕೊಡ್ದೆ ಇರಕ್ಕಾಗತ್ತಾ? ಹಲೋ ಹಲೋ ಸರ್, ನಾನು ಬಸವ ಸರ್. ನಾನು ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ ಸರ್, ಫುಲ್ ರಾತ್ರಿ ವೇಟ್ ಮಾಡಿದೆ ಸರ್. ಅಮೆರಿಕಾ ಬಿಡಿ ಅರಸೀಕೆರೆಯಿಂದ ನನ್ನ ಕಾಲ್ ಬಂದಿಲ್ಲ ಸರ್. ಸರ್ ಇಲ್ಲಿ ರಾತ್ರಿ ಕಳೆಯೋ ತುಂಬಾ ಕಷ್ಟ ಸರ್, ಆಫೀಸ್ ತುಂಬಾ ಹೆಣ್ಣು ಸೊಳ್ಳೆಗಳು ತುಂಬಿಕೊಂಡು ಬಿಟ್ಟಿದೆ ಸರ್. ಸರ್ ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಲಾ ಸರ್? ಇಲ್ಲೇನೆ ಎಂಟು ಎಂಟೂವರೆ ಆಗೋಯ್ತಲ್ಲ ಸರ್. ಸರ್ ಓಕೆ ಬಾಯ್ ಸರ್, ಇಡ್ತೀನಿ. ಬಾಯ್ 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 ಬಾಯ್. ಸರ್ ಇಡ್ಲಿ ಸಾಕಾಗಿದೆ ಸರ್, ಇನ್ನೊಂದ್ ಸ್ವಲ್ಪ ಚಟ್ನಿ ಹಾಕ್ಲಾ? ಅಲ್ಲಿ ಇಲ್ಲಿ ಅಲ್ಲಿ ಇಡ್ಲಿ ಎಲ್ಲಿ ಇಡ್ಲಿ ಪ್ಲೇಟ್ ಎಲ್ ಕಡೆ ಸುಮ್ಮರ ಸರ್. ಯಾಕ ಹಂಗ ಇಟ್ಕೊಂಡಿದ್ಯ ಕೊಡು? ಅಯ್ಯೋ ಸುಮ್ಮರ, ಇಡ್ಲಿನೇ ಬೇರೆ ಚಟ್ನಿನೇ ಬೇರೆ. ಯಾಕ ಸರ್ ಕನ್ಫ್ಯೂಷನ್ ಮಾಡ್ಕೊಂತೀರಾ? ತುಂಬಾ ದಿನದ ನಂತರ ಇವತ್ ನೀವು ಕರೆಕ್ಟ್ ಆಗಿ ಮಾತಾಡ್ತಿದ್ದೀರ. ಹೌದು. ಅಯ್ಯೋ ಇಲ್ಲ ಸುಮ್ಮರ. ಲೋ ಅದಕ್ಕೊಂಚೂರು ಎಕ್ಸ್ಟ್ರಾ ಚಟ್ನಿ ಬರ್ತೇ. ಎಲ್ಲೋ ಏನೋ ತಪ್ಪಿದೆ, ಇರ್ಲಿ ಹಿಡಿತೀನಿ, ಹಿಡ್ದಾಕೆ ಹಿಡ್ದಾಕ್ತೀನಿ. ಬಲ್ಲವಾ ಎಲ್ಲ ಬಲ್ಲವಾ.